ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಎಎಸ್ ಪ್ರಸ್ತುತಪಡಿಸುವ ನ್ಯೂಸ್ ಪಾಟ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು 9 ಆಗಸ್ಟ್ 2022 ಮುಖ್ಯವಾದ ದಿನಪತ್ರಿಕೆಗಳಲ್ಲಿ ಬಂದಂತಹ ಆರ್ಟಿಕಲ್ಸ್ಗಳ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಲಾಂಚ್ ಎ ನ್ಯಾಷನಲ್ ಟ್ರೈಬಲ್ ಹೆಲ್ತ್ ಮಿಷನ್. ಈ ಒಂದು ಆರ್ಟಿಕಲನ್ನು ದಿ ಹಿಂದೂ ನ್ಯೂಸ್ ಪೇಪರಲ್ಲಿ ಬಂದಂತಹ ಎಡಿಟೋರಿಯಲ್ ಸೆಕ್ಷನಿಂದ ತಗೊಂಡಿರುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ಲೇಖಕರು ಹೇಳ್ತಾ ಇರುವಂಥದ್ದು, ದೇಶದಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತೆ ಒಂದು ರಾಷ್ಟ್ರೀಯ ಬುಡಕಟ್ಟು ಆರೋಗ್ಯ ಮಿಷನನ್ನು ಲಾಂಚ್ ಮಾಡುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಇಡೀ ಆರ್ಟಿಕಲಲ್ಲಿ ಯಾಕೆ ಈ ರೀತಿಯ ಒಂದು ಮಿಷನ್ನ ಅವಶ್ಯಕತೆ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆಯನ್ನು ನಾವು ಮಾಡಲಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ನಮಗೆ ಬಹುಮುಖ್ಯವಾಗಿ ಯು ಪಿ ಎಸ್ ಸಿ ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಲ್ ಜಸ್ಟಿಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಇದಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಈ ಒಂದು ಆರ್ಟಿಕಲನ್ನು ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ಕಾರಣ ಏನು? ಇವತ್ತು 9 ಆಗಸ್ಟ್, ತಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ಈ 9 ಆಗಸ್ಟನ್ನು ಅಂತಾರಾಷ್ಟ್ರೀಯ ಪ್ರಪಂಚದ ಇಂಡಿಜಿನಸ್ ಪೀಪಲ್ ಅನ್ನುವಂತಹ ದಿನವಾಗಿ ನಾವು ಆಚರಿಸ್ತೀವಿ. ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ಇಂಟರ್ನ್ಯಾಷನಲ್ ಡೇ ಆಫ್ ವರ್ಲ್ಡ್ ಇಂಡಿಜಿನಸ್ ಪೀಪಲ್ಸ್. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ತಮಗೆಲ್ಲ ಒಂದಿಷ್ಟು ಗ್ರೂಪ್ ಸಿ ಎಕ್ಸಾಮಿನೇಷನ್ಸ್ಗಳಲ್ಲಿ ಈ ರೀತಿಯ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇರುವಂತಹ ಕಾರಣಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಡೇ ಆಫ್ ವರ್ಲ್ಡ್ಸ್ ಇಂಡಿಜಿನಸ್ ಪೀಪಲ್ 9 ಆಗಸ್ಟ್. ಈ ಒಂದು ದಿನದಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತೆ ದೇಶದಲ್ಲಿ ಬಹುದೊಡ್ಡವಾಗಿ ಚರ್ಚೆ ಆಗ್ತಾ ಇರುವಂತಹ ಕಾರಣ, ದೇಶದ ಮೊದಲನೆಯ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಮಹಿಳೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳಾಗಿ ಆಯ್ಕೆಯಾಗಿರುವಂತಹ ಸಂದರ್ಭದಲ್ಲಿ ದೇಶದಲ್ಲಿ ಬುಡಕಟ್ಟು ಜನಾಂಗದ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಬರುವಂತಹ ಸಂಭಾವನೆಗಳು ಇದ್ದಾವೆ ಅನ್ನುವಂತಹ ಮಾತನ್ನು ಹೇಳಲಾಗ್ತಿರುವಂಥದ್ದು. ಮೊದಲನೇ ಹಂತದಲ್ಲಿ ಭಾರತದಲ್ಲಿ ಒಟ್ಟು 11 ಕೋಟಿ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರಿದ್ದಾರೆ ಅನ್ನುವಂಥದ್ದು ಎಸ್ ಟಿ ಸೆನ್ಸಸ್ ಆಫ್ ಇಂಡಿಯಾ 2011 ಪ್ರಕಾರ ಹೇಳಲಾಗ್ತಿರುವಂಥದ್ದು. ಈ 11 ಕೋಟಿ ಅಂತಂದರೆ ಇರುವಂತಹ 130ಕ್ಕಿಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ 130 ಕೋಟಿಗಿಂತಲೂ ಹೆಚ್ಚಿನ ಜನಸಂಖ್ಯೆಯಲ್ಲಿ 8.6% ಅಂತ ಹೇಳಬಹುದು 2011 ಸೆನ್ಸಸ್ನ ಪ್ರಕಾರ. ಸೊ ಇಡೀ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಎರಡನೇ ಅತಿದೊಡ್ಡ ಬುಡಕಟ್ಟು ಜನಾಂಗದ ಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರಗಳಲ್ಲಿ ಭಾರತ ಕಾಣಿಸ್ಕೊಳ್ಳುತ್ತದೆ. ಆ ಒಂದು ನಿಟ್ಟಿನಲ್ಲಿ ಲ್ಯಾನ್ಸೆಟ್ 2016 ಲ್ಯಾನ್ಸೆಟ್ ಅನ್ನುವಂಥದ್ದು ಒಂದು ಮೆಡಿಕಲ್ ಜರ್ನಲ್ ಅಥವಾ ಒಂದು ರಿಪೋರ್ಟ್ ಥರ, 2016 ಇಂಡಿಜಿನಸ್ ಆ್ಯಂಡ್ ಟ್ರೈಬಲ್ ಪೀಪಲ್ ಹೆಲ್ತ್ ಅನ್ನುವಂತಹ ಒಂದು ರಿಪೋರ್ಟನ್ನು ಹೊರತಂದಿತ್ತು. ಆ ರಿಪೋರ್ಟ್ನ ಪ್ರಕಾರ ಭಾರತ ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಅತಿ ಹೆಚ್ಚು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟನ್ನು ಕಾಣ್ತಾ ಇದ್ದೀವಿ. ಸೊ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂದರೆ ಏನು? 5 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನಲ್ಲಿ ಮಕ್ಕಳು ಸಾವನ್ನಪ್ಪಿರುವಂತಹ ಸಂದರ್ಭವನ್ನು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಮೊದಲನೇ ಸ್ಥಾನವನ್ನು ಪಾಕಿಸ್ತಾನ ಪಡೆದರೆ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಅತಿ ಹೆಚ್ಚು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಸಂಖ್ಯೆಗಳನ್ನು ನೋಡಿದಾಗ 2ನೇ ಸ್ಥಾನದಲ್ಲಿ ಭಾರತ ಇರುವಂಥದ್ದು. ಸೊ ಒಂದು ಕಡೆ ಅತಿ ಹೆಚ್ಚು ಬುಡಕಟ್ಟು ಜನಾಂಗವನ್ನು ಪಡೆದಿರುವಂತಹ ರಾಷ್ಟ್ರದ ಹೆಗ್ಗಳಿಕೆ ಇದ್ದಂತಹ ಸಂದರ್ಭದಲ್ಲಿ ಎರಡನೇ ಕಡೆ ಅದೇ ಬುಡಕಟ್ಟು ಜನಾಂಗದ ಹೆಚ್ಚಿನ ಮಕ್ಕಳು ಸಾವನ್ನಪ್ಪುತ್ತಿರುವಂಥದ್ದು ಒಂದಿಷ್ಟು ಯೋಚನೆ ಮಾಡುವಂತಹ ವಿಷಯವಾಗಿರುತ್ತದೆ. 2018 ಭಾರತ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಆ ಕಮಿಟಿ ರಾಷ್ಟ್ರೀಯ ಮಟ್ಟದಲ್ಲಿ ಬುಡಕಟ್ಟು ಜನಾಂಗದ ಆರೋಗ್ಯದ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಚಿಂತಾ ಅವಲೋಕನ ಮಾಡಿ ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಈ ಒಂದು ಕಮಿಟಿಯನ್ನು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಹಾಗೂ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ನ ಸಹಭಾಗಿತ್ವದಲ್ಲಿ ಕಮಿಟಿ ರಚನೆ ಮಾಡಿ ಕೆಲಸವನ್ನು ನಡೆಸಲಾಗಿತ್ತು. ಆ ಕಮಿಟಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಅಥವಾ 7 ಮುಖ್ಯವಾದ ಪಾಯಿಂಟ್ಸ್ಗಳನ್ನು ಹೇಳಿತ್ತು. ದೇಶದಲ್ಲಿ ಈ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರು 809 ಬ್ಲಾಕ್ಸ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದ್ದಾರೆ, ಅಂದರೆ ಬೇರೆ ಬೇರೆ ಕಡೆ ಬ್ಲಾಕ್ಸ್ಗಳಲ್ಲಿ ಇದ್ದಾರೆ. ಇವುಗಳನ್ನು ನಾವು ಶೆಡ್ಯೂಲ್ಡ್ ಏರಿಯಾಸ್ ಅಂತ ಕರಿತೀವಿ. ಈಗ ಸರ್ಕಾರ ಈ ಶೆಡ್ಯೂಲ್ಡ್ ಏರಿಯಾಸ್ ಮೇಲೆ ಹೆಚ್ಚಿನ ಪ್ರಾವಧಾನ ಅಥವಾ ಹೆಚ್ಚಿನ ಒಂದು ಚಿಂತನೆಯನ್ನು ಮಾಡುತ್ತದೆಯೇ ಹೊರತು ಈ 809 ಬ್ಲಾಕ್ಸ್ಗಳನ್ನು ಬಿಟ್ಟು 5 ಕೋಟಿಗಿಂತಲೂ ಹೆಚ್ಚಿನ ಜನ ಈ ಬ್ಲಾಕ್ಸ್ಗಿಂತ ಹೊರಗಿದ್ದಾರೆ. ಸೊ ಆ ಒಂದು ಜನ ಯಾರು ಶೆಡ್ಯೂಲ್ಡ್ ಏರಿಯಾಸ್ಗಿಂತ ಹೊರಗಿದ್ದಾರೋ ಅವರು ಬುಡಕಟ್ಟು ಜನಾಂಗಕ್ಕೆ ಸೇರಿದವರಲ್ವಾ, ಅವ್ರಿಗೋಸ್ಕರ ಸರ್ಕಾರ ಏನು ಮಾಡ್ತಿದೆ ಅನ್ನುವಂತಹ ಮೊದಲನೆಯ ಒಂದು ಆಲೋಚನೆ ಹಾಗೂ ಚಿಂತಾಜನಕವಾದಂತಹ ವಿಷಯ ತಿಳಿದು ಬಂದಿತ್ತು. ಎರಡನೆಯ ಮುಖ್ಯವಾದಂತಹ ಪಾಯಿಂಟನ್ನು ನೋಡಿದಾಗ ಆರೋಗ್ಯ ಕ್ಷೇತ್ರದಲ್ಲಿ ಈ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಚೇತರಿಕೆಯನ್ನು ಆಗಿತ್ತು. ಉದಾಹರಣೆಗೆ 5 ಮಾರ್ಟಾಲಿಟಿ ರೇಟ್ ನೋಡಿದಾಗ 1988 135 ಇತ್ತು. ಅದೇ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಪ್ರಕಾರ ಅದು 57 ಇಳಿದಿರುವಂಥದ್ದು. ಸೊ 1988 ಮೊದಲನೆಯ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯನ್ನು ನಡೆಸಲಾಗಿತ್ತು, ನೆನ್ಪಿಟ್ಕೊಳ್ಳಿ.
ಈಗ ಐದನೇ ಹೆಲ್ತ್ ಫ್ಯಾಮಿಲಿ ಸರ್ವೆ 2019 21ರವರೆಗೆ ನಡೆಸಿದಂಥದ್ದು. ಅದರಲ್ಲಿ ನಮಗೆ ತಿಳಿದಿರುವಂಥದ್ದು ಇದು 57ಕ್ಕೆ ಇಳಿದಿದೆ ಅನ್ನುವಂಥದ್ದು. ಹೀಗೆ ಸಂಖ್ಯೆ ಏನೋ ಇಳಿದಿದೆಯೋ ಹೊರತು ಇನ್ನೂ ಹೆಚ್ಚಿನ ಸಾವು ಇವತ್ತು ಆಗ್ತಾ ಇದೆ ಅನ್ನುವಂಥದ್ದು ದುರ್ದಾಯಕರವಾದ ಸಂಗತಿ. ಮೂರನೇ ಮುಖ್ಯವಾದಂಥದ್ದು ಮಾಲ್ ನ್ಯೂಟ್ರಿಷನ್. ಅಪೌಷ್ಟಿಕಾಂಶಕ್ಕೆ ಸಂಬಂಧಿಸಿದಂತೆ ಮಕ್ಕಳಲ್ಲಿ ಬಹುದೊಡ್ಡವಾದಂತಹ ವರ್ಗ ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಸಂಬಂಧಿಸಿದಂತೆ ನರಳಾಡ್ತಾ ಇರುವಂಥದ್ದು. ಇದಲ್ಲದೆ ನಾಲ್ಕನೆಯ ಬಹುಮುಖ್ಯವಾದಂತಹ ಪಾಯಿಂಟ್, ದೇಶದಲ್ಲಿ ಮಲೇರಿಯಾ ಮತ್ತು ಟಿ ಬಿಗೆ ಸಂಬಂಧಿಸಿದಂತೆ ಅತಿ ಹೆಚ್ಚು ಕೇಸುಗಳು ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಇರುವಂಥದ್ದು. ಬುಡಕಟ್ಟು ಜನಾಂಗ ಬರೀ 8.6% ಇದೆ, ಆದರೆ ದೇಶದ ಅರ್ಧಕ್ಕಿಂತ ಹೆಚ್ಚಿನ ಮಲೇರಿಯಾ ಮತ್ತು ಟಿ ಬಿ ಕೇಸಸ್ಗಳು ನಾವು ಬುಡಕಟ್ಟು ಜನಾಂಗದಲ್ಲೇ ಕಾಣ್ತಾ ಇರುವಂಥದ್ದು ಸಮಸ್ಯೆ. ಐದನೆಯ ಬಹುಮುಖ್ಯವಾದಂತಹ ಪಾಯಿಂಟ್, ಅಪೌಷ್ಟಿಕಾಂಶ, ಮಲೇರಿಯಾ ಇವೆಲ್ಲವೂ ಬುಡಕಟ್ಟು ಜನಾಂಗದಲ್ಲಿ ಹೆಚ್ಚಿನ ಸಾವು ನೋವಿಗೆ ಕಾರಣವಾಗ್ತಿದೆ. ಇದಲ್ಲದೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಆದಂತಹ ಹೈಪರ್ ಟೆನ್ಷನ್, ಡಯಾಬಿಟಿಸ್ಗೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ಗಳು ಇವರಿಗೆ ಸಿಗದೇ ಇರುವಂಥದ್ದು ಬಹುದೊಡ್ಡವಾದಂತಹ ಸಮಸ್ಯೆ ಆಗಿರುತ್ತದೆ. ಆರನೆಯ ಬಹುಮುಖ್ಯವಾದಂತಹ ಇನ್ನೊಂದು ಅಬ್ಸರ್ವೇಷನ್ ಇಲ್ಲಿ ಮಾಡಿರುವಂಥದ್ದು, ಹೆಚ್ಚಿನ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ಗಳ ಮೇಲೆ ಅವಲಂಬಿತರಾಗಿರ್ತಾರೆ. ನಮಗೆಲ್ಲ ಗೊತ್ತೇ ಇದೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳು ಎಷ್ಟರ ಮಟ್ಟಿಗೆ ಸಶಕ್ತಗೊಂಡಿದ್ದಾವೆ, ಎಷ್ಟರ ಮಟ್ಟಿಗೆ ಫಂಡ್ಸ್ಗಳನ್ನು ಸರಿಯಾಗಿ ಬಳಸ್ತಾ ಇದ್ದಾವೆ ಅನ್ನುವಂಥದ್ದು. ಹಾಗೆ ನೋಡಿದಾಗ ಸರ್ಕಾರ ಕೊಡ್ತಾ ಇರುವಂತಹ ಇನ್ಸ್ಟಿಟ್ಯೂಷನಲ್ ಸಪೋರ್ಟು ಸಹ ಇವರಿಗೆ ಸರಿಯಾಗಿ ಸಿಗದೇ ಇರುವಂಥದ್ದು ಸಹ ಇಲ್ಲಿ ಬೆಳಕಿಗೆ ಬರ್ತಾ ಇರುವಂಥದ್ದು. ಕೊನೆಯ ಮತ್ತು ಏಳನೆಯ ರೆಕಮೆಂಡೇಷನ್, ಬಹುಮುಖ್ಯವಾಗಿ ಈ ಒಂದು ನ್ಯಾಷನಲ್ ಲೆವೆಲ್ ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ಲೋಕಲ್, ಸ್ಟೇಟ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ ಟ್ರೈಬಲ್ ಜನ ಯಾವುದೇ ರೀತಿಯ ಪಾಲಿಸಿ ಡಿಸಿಷನ್ಸ್ಗಳಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗದೇ ಇರುವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಟ್ರೈಬಲ್ ಸಬ್ ಪ್ಲ್ಯಾನ್ ಅನ್ನುವಂತಹ ಒಂದು ಪ್ರೋಸೆಸ್ ಅಥವಾ ಬಜೆಟ್ನಲ್ಲಿ ಒಂದು ಪ್ರಾವಧಾನವನ್ನು ಮಾಡಲಾಗಿದೆ. ಅದಕ್ಕೆ ಸಂಬಂಧಿಸಿದಂತೆ 2015-16ರಲ್ಲಿ ಸುಮಾರು 15,000 ಕೋಟಿ ಹಣವನ್ನು ಮೀಸಲಿಡಲಾಗಿತ್ತು. ಈ 15,000 ಕೋಟಿ ಎಲ್ಲೆಲ್ಲಿ ಖರ್ಚಾಗಿದೆ, ಏನೇನು ಖರ್ಚಾಗಿದೆ ಅನ್ನುವಂತಹ ಮಾಹಿತಿ ಯಾರಿಗೂ ಗೊತ್ತೇ ಇಲ್ಲ. ಯಾಕಂದರೆ ಅದರದ್ದು ಅಕೌಂಟಬಿಲಿಟಿನೇ ಇಲ್ಲ. ಅಕೌಂಟಬಿಲಿಟಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಆ ವಿಷಯ ಗೊತ್ತಾಗಲು ಹೇಗೆ ಸಾಧ್ಯವಾಗುತ್ತದೆ? ಸೊ ಈ ಎಲ್ಲ ಪರಿಸ್ಥಿತಿಯನ್ನು ಅರ್ಥಕೊಂಡಂತಹ ಕಮಿಟಿ ಒಂದಿಷ್ಟು ಪ್ರಾವಧಾನಗಳ ಮೇಲೆ ಅಥವಾ ಒಂದಿಷ್ಟು ವಿಷಯಗಳನ್ನು ಸರ್ಕಾರ ಅನುಸರಿಸುವ ಅವಶ್ಯಕತೆ ಇದೆ ಅನ್ನುವಂತಹ ಮಾತನ್ನು ಸಹ ಹೇಳಿತ್ತು. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ರೋಡ್ ಮ್ಯಾಪನ್ನು ಸಹ ಇಲ್ಲಿ ಸರ್ಕಾರಕ್ಕೆ ಈ ಒಂದು ಕಮಿಟಿ ಕೊಟ್ಟಿರುವಂಥದ್ದು. ಸಮಸ್ಯೆಗಳನ್ನು ಅರ್ಥಕೊಂಡಂತಹ ಕಮಿಟಿ ಈಗ ಉತ್ತರಗಳನ್ನು ಕೊಡೋದಕ್ಕೂ ಸಶಕ್ತವಾಗಿತ್ತು. ಸೊ ಮೊದಲನೆಯ ಕಮಿಟಿ ಪ್ರಾವಧಾನ ಹೇಳಿದ್ದು ನ್ಯಾಷನಲ್ ಟ್ರೈಬಲ್ ಹೆಲ್ತ್ ಆ್ಯಕ್ಷನ್ ಪ್ಲ್ಯಾನನ್ನು ರಚನೆ ಮಾಡುವ ಅವಶ್ಯಕತೆ ಇದೆ. ಯಾಕಂದರೆ ಆರೋಗ್ಯ ಕ್ಷೇತ್ರದಲ್ಲೇ ಬಹುದೊಡ್ಡವಾಗಿ ಹೊಡೆತ ತೀರುತ್ತಾ ಇರುವಂತಹ ಬುಡಕಟ್ಟು ಜನಾಂಗಕ್ಕೆ ಒಂದಿಷ್ಟು ಉಸಿರು ಹಾಗೂ ನೆಮ್ಮದಿ ಸಿಗಬೇಕು ಅಂದರೆ ಒಂದು ನ್ಯಾಷನಲ್ ಟ್ರೈಬಲ್ ಹೆಲ್ತ್ ಪ್ಲ್ಯಾನ್ನ ಅವಶ್ಯಕತೆ ಇರುವಂಥದ್ದು. ಎರಡನೇ ಹಂತದಲ್ಲಿ ಹೆಲ್ತ್ ಪ್ರಾಬ್ಲಮ್ಸಿಗೆ ಸಂಬಂಧಿಸಿದಂತೆ 80 ಮೆಷರ್ಸ್ಗಳನ್ನು ಈ ಒಂದು ಕಮಿಟಿ ಹೇಳಿತ್ತು. ಅದಲ್ಲದೆ ಒಂದಿಷ್ಟು ನ್ಯಾಷನಲ್ ಹೆಲ್ತ್ ಪಾಲಿಸಿ 2017ರ ಅಡಿಯಲ್ಲಿ ಏನು 2.5% GDPಯ ಹಣವನ್ನು ಹೆಲ್ತ್ ಅಥವಾ ಆರೋಗ್ಯ ಕ್ಷೇತ್ರಕ್ಕೆ ಇಡುವ ಅವಶ್ಯಕತೆ ಇದೆಯೋ ಅದೇ ನಿಟ್ಟಿನಲ್ಲಿ ಬುಡಕಟ್ಟು ಜನಾಂಗಕ್ಕೂ ಸಹ ಸರಿಯಾದ ಸಮಾನವಾದಂತಹ ಬಜೆಟ್ನ ಪ್ರಾವಧಾನ ಮಾಡುವ ಅವಶ್ಯಕತೆ ಇದೆ. ಈ ಪ್ರಾವಧಾನಗಳನ್ನು ಕೊಟ್ಟಂತಹ ಕಮಿಟಿ 2018ರಲ್ಲೇ ಮಿನಿಸ್ಟ್ರಿ ಆಫ್ ಹೆಲ್ತಿಗೆ ತನ್ನ ರಿಪೋರ್ಟ್ ಅಥವಾ ವರದಿಯನ್ನು ಕೊಟ್ಟಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಪ್ರಾವಧಾನಗಳು ಅಥವಾ ಕ್ರಮಗಳು ಕೈಗೊಳ್ಳದೇ ಇರುವಂಥದ್ದು ಒಂದಿಷ್ಟು ನಿರಾಶಾದಾಯಕವಾದಂತಹ ಸಂಗತಿಯಾಗಿರುತ್ತದೆ. ಸರ್ಕಾರ ಏನೋ ಒಂದಿಷ್ಟು ರೋಗಗಳಿಗೆ ಸಂಬಂಧಿಸಿದಂತೆ ಟ್ರೈಬಲ್ಸ್ಗಳ ಜೀವನದಲ್ಲಿ ಬದಲಾವಣೆ ತರುವಂತಹ ಪ್ರಯತ್ನಗಳನ್ನು ಆಲೋಚಿಸ್ತಿದೆಯೋ ಹೊರತು ಸಿಕ್ಕಲ್ ಸೆಲ್ ಅನೀಮಿಯಾ ಉದಾಹರಣೆಗೆ 0.5% ಬುಡಕಟ್ಟು ಜನಾಂಗಕ್ಕೆ ಸೇರಿದಂತಹ ಜನರಲ್ಲಿ ಈ ಒಂದು ಸಿಕ್ಕಲ್ ಸೆಲ್ ಅನಿಮಿಯಾ ಅನ್ನುವಂತಹ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಈ ಸಿಕ್ಕಲ್ ಸೆಲ್ ಅನಿಮಿಯಾ ಬರೀ 0.5% ಹಾಗಂತೇಳಿ ಮಾಡುವ ಅವಶ್ಯಕತೆ ಅಂತ ಇಲ್ಲ ಅಂತಲ್ಲ, ಬಟ್ ಇದಕ್ಕೂ ಹೆಚ್ಚಿನ ಸಮಸ್ಯೆಗಳು ಇರುವಂತಹ ಕಾರಣಕ್ಕೆ ಅವುಗಳ ಮೇಲೆ ಹೆಚ್ಚಿನ ಆಲೋಚನೆಯನ್ನು ಮಾಡೋದ್ರಿಂದ ದೇಶದ 11 ಕೋಟಿ ಬುಡಕಟ್ಟು ಜನಾಂಗಕ್ಕೆ ನಾವು ಒಂದು ಕೊಡುಗೆಯನ್ನು ಕೊಟ್ಟಂತಾಗುತ್ತದೆ ಅನ್ನುವಂತಹ ವಿಷಯವನ್ನು ಬಹುಮುಖ್ಯವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಒಂದು ಸಮ್ಮರಿಯನ್ನು ಇಲ್ಲಿ ನಾವು ನೋಡಲು ಪ್ರಯತ್ನಿಸ್ತಿರುವಂಥದ್ದು, ಈಗಾಗಲೇ ಮಾನ್ಸೂನ್ ಸೆಷನ್ ಮುಗಿದಿದ್ದು, ಈ ಮಾನ್ಸೂನ್ ಸೆಷನ್ನಲ್ಲಿ ಏನೆಲ್ಲ ನಡೀತು July 18ರಿಂದ August 8ರವರೆಗೆ ಅನ್ನುವಂತಹ ಒಂದು ಸ್ಟೇಟಸ್ ಅಥವಾ ಸಮ್ಮರಿ ರಿಪೋರ್ಟನ್ನು ತಗೊಂಡಂತಹ ಸಂದರ್ಭದಲ್ಲಿ ಒಟ್ಟು ಈ ಒಂದು ಸೆಷನ್ನಲ್ಲಿ 6 ಬಿಲ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ ಹಾಗೂ 2 ಸದನದಲ್ಲಿ ಪಾಸಾದಂತಹ ಬಿಲ್ಗಳು 5. ಅವು ಯಾವ್ಯಾವು ಅಂತಂದರೆ ನ್ಯಾಷನಲ್ ಆ್ಯಂಟಿಡೋಪಿಂಗ್ ಬಿಲ್, ಇಂಡಿಯನ್ ಅಂಟಾರ್ಟಿಕ್ ಬಿಲ್,
ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಆ್ಯಂಡ್ ದಿರ್ ಡೆಲಿವರಿ ಸಿಸ್ಟಮ್, ಪ್ರೊಹಿಬಿಷನ್ ಆಫ್ ಅನ್ಲಾಫುಲ್ ಆಕ್ಟಿವಿಟೀಸ್ ಅಮೆಂಡ್ಮೆಂಟ್ ಬಿಲ್, ಫ್ಯಾಮಿಲಿ ಕೋರ್ಟ್ ಅಮೆಂಡ್ಮೆಂಟ್ ಬಿಲ್, ಸೆಂಟ್ರಲ್ ಯೂನಿವರ್ಸಿಟೀಸ್ ಅಮೆಂಡ್ಮೆಂಟ್ ಬಿಲ್. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬೇರೆ ವಿಡಿಯೋ ಸೀರೀಸನ್ನು ಮಾಡ್ತಾ ಇದ್ದು, ಈ ಎಲ್ಲ ಬಿಲ್ಗಳ ಸಮಗ್ರ ಮಾಹಿತಿಯನ್ನು ನಾನಲ್ಲಿ ಚರ್ಚೆ ಮಾಡ್ತೀನಿ. ಡೇಟಾ ಪ್ರೈವಸಿ ಬಿಲ್ಲನ್ನು ಹಿಂಪಡೆದುಕೊಂಡಿರುವಂತಹ ಸರ್ಕಾರ ಈ ಒಂದು ಸಂದರ್ಭದಲ್ಲಿ ಅಥವಾ ಈ ಒಂದು ಸೆಷನ್ನಲ್ಲಿ ಒಟ್ಟು ರಾಜ್ಯಸಭೆ ಕೆಲಸ ಮಾಡಿದ್ದಂಥದ್ದು 38 ಗಂಟೆಗಳ ಕಾಲ, ಲೋಕಸಭೆ ಕೆಲಸ ಮಾಡಿದ್ದು 44 ಗಂಟೆಗಳ ಕಾಲ, ಹಾಗೂ 107 ಪ್ರಶ್ನೆಗಳನ್ನು ಈ ಎರಡೂ ಸದನದಲ್ಲಿ ಉತ್ತರಿಸಿರುವಂಥದ್ದು ಓರಲಿ. 318 ಪಬ್ಲಿಕ್ ಇಂಟ್ರೆಸ್ಟ್ಗೆ ಸಂಬಂಧಿಸಿದಂತೆ ಮ್ಯಾಟರ್ಸ್ಗಳನ್ನು ಲೋಕಸಭೆಯಲ್ಲಿ ರೂಲ್ 377 ಅಡಿಯಲ್ಲಿ ತಗೊಂಡಿರುವಂಥದ್ದು. ಈ ಒಂದು ಮಾಹಿತಿ ಬಹುಮುಖ್ಯವಾಗಿ ನಾವು ಸರ್ಕಾರದ ರಿಪೋರ್ಟ್ ಕಾರ್ಡನ್ನಾಗಿ ಉಪಯೋಗಿಸಲು ಬಹುಮುಖ್ಯಕರವಾಗಿರುವಂಥದ್ದು. ಆ್ಯಂಡ್ ಸರ್ಕಾರ ಎಷ್ಟು ಗಂಟೆಗಳ ಕಾಲ ಹೇಗೆ ಕೆಲಸ ಮಾಡ್ತಿದೆ, ಎಷ್ಟು ಪ್ರೊಡಕ್ಟಿವಿಟಿಯನ್ನು ತೋರಿಸ್ತಿದೆ ಅನ್ನುವಂಥದ್ದು ಪ್ರತಿಯೊಬ್ಬ ನಾಗರಿಕರು ತಿಳ್ಕೋಬೇಕಾಗಿರುವಂತಹ ವಿಷಯ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅನಾಲಿಸಿಸನ್ನು ಇನ್ನೊಂದು ಆರ್ಟಿಕಲಲ್ಲಿ ಮಾಡೋಣ, ಬಟ್ ಇಲ್ಲಿ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ತಾವು ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ಆರ್ಟಿಕಲ್, ದ ಗ್ರೇಟ್ ಡೈವರ್ಜೆನ್ಸ್ ಅಕ್ರಾಸ್ ಸೌತ್ ಏಷ್ಯಾ. ಈ ಒಂದು ಆರ್ಟಿಕಲಲ್ಲಿ ಭಾರತದ ಸುತ್ತ ಇರುವಂತಹ ರಾಷ್ಟ್ರಗಳಿಗೆ ಹಾಗೂ ಭಾರತಕ್ಕೆ ಇರುವಂತಹ ವ್ಯತ್ಯಾಸ ಆರ್ಥಿಕ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಆ್ಯಂಡ್ ಹೇಗೆ ಭಾರತ ಈ ಒಂದು ಸುತ್ತಲಿರುವಂತಹ ರಾಷ್ಟ್ರಗಳಿಗಿಂತಲೂ ವಿಭಿನ್ನವಾಗಿದೆ, ಆ್ಯಂಡ್ ಯಾವ ಕಾರಣಗಳಿಂದ ಅನ್ನುವಂತಹ ಉತ್ತರವನ್ನು ಇಲ್ಲಿ ನಾವು ಕಂಡುಹಿಡ್ಕೊಳ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ ಬಹುಮುಖ್ಯವಾಗಿ UPSC ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ. ಮೊದಲನೇ ಹಂತದಲ್ಲಿ ಭಾರತದ ಸುತ್ತ ಇರುವಂತಹ ರಾಷ್ಟ್ರಗಳು ಅಂದರೆ ಯಾವ ರಾಷ್ಟ್ರಗಳ ಬಗ್ಗೆ ನಾವು ಮಾತಾಡ್ತಿದ್ದೀವಿ? ಒಂದು ಕಡೆ ಬಾಂಗ್ಲಾದೇಶ್, ಎರಡನೇ ಕಡೆ ಪಾಕಿಸ್ತಾನ್, ಹಾಗೂ ಕೆಳಗಡೆ ಶ್ರೀಲಂಕಾದ ಬಗ್ಗೆ ಇಲ್ಲಿ ಮುಖ್ಯವಾಗಿ ಮಾತಾಡ್ತಾ ಇರುವಂಥದ್ದು. ಶ್ರೀಲಂಕಾದಲ್ಲಿ ನಡೀತಾ ಇರುವಂತಹ ಕ್ರೈಸಿಸ್ನ ಬಗ್ಗೆ ತಮಗೆಲ್ಲ ಮಾಹಿತಿ ಇದ್ದೇ ಇದೆ. ಬಾಂಗ್ಲಾದೇಶ್ ನೋಡಿದಾಗ ಶ್ರೀಲಂಕಾಕ್ಕಿಂತ ಒಂದಿಷ್ಟು ಉತ್ತಮವಾದಂತಹ ಕೆಲಸವನ್ನು ತೋರಿಸ್ತಾ ಇರುವಂಥದ್ದು. ಆರ್ಥಿಕ ಮೊತ್ತದಂತಹ ಸಂದರ್ಭದಲ್ಲಿ ಮಾತಾಡಿದಾಗ ಭಾರತ $1 trillion ಎಕಾನಮಿಯಲ್ಲಿ ಮುನ್ಸಾಗ್ತಾ ಇರುವಂಥದ್ದು. ಪಾಕಿಸ್ತಾನ್ ಮತ್ತು ಬಾಂಗ್ಲಾದೇಶ್ ಎರಡೂ ಸಹ $100 billion ಸುತ್ತ ತಮ್ಮ ಆರ್ಥಿಕ ವ್ಯವಸ್ಥೆ ಅಥವಾ ಆರ್ಥಿಕ ಸ್ಥಾನವನ್ನು ತೋರಿಸ್ಕೊಳ್ತಾ ಇರುವಂಥದ್ದು. ಹಾಗೆ ಶ್ರೀಲಂಕಾ $100 billionಕ್ಕಿಂತಲೂ ಕಡಿಮೆ ಇರುವಂಥದ್ದು ಆರ್ಥಿಕ ವ್ಯವಸ್ಥೆ. ಹೀಗೆ ಇರುವಂತಹ ಸಂದರ್ಭದಲ್ಲಿ ಇದುವರೆಗೂ ಭಾರತ ಬರೀ 1991 ಮಾತ್ರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡಿಂದ ಸಾಲವನ್ನು ಪಡ್ಕೊಂಡಿರುವಂಥದ್ದು ತನ್ನ ಆಮದು ಮಾಡ್ತಾ ಇರುವಂತಹ ವಸ್ತುಗಳಿಗೆ ಬಿಲ್ಲನ್ನು ಕಟ್ಟಲು. ಆದರೆ ಬಾಂಗ್ಲಾದೇಶ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಒಂದಕ್ಕಿಂತ ಹೆಚ್ಚಿನ ಸಾರಿ ಈ ರೀತಿಯ ಪ್ರಾವಧಾನವನ್ನು ಬಳಸ್ಕೊಂಡಿರುವಂಥದ್ದು. ಯಾಕಂದರೆ ಯಾವಾಗಲೇ ಸಾಲ ತಗೊಳ್ತಾ ಇರಬೇಕಾದ್ರೆ ಅದಕ್ಕೆ ಒಂದಿಷ್ಟು ಬಡ್ಡಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಇಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಏನು ಮಾಡುತ್ತೆ ಅಂತಂದರೆ ಬಡ್ಡಿ ಕೇಳೋದಕ್ಕಿಂತ ಕಂಡೀಷನ್ಸ್ಗಳನ್ನು ಹಾಕುತ್ತೆ, ಆ್ಯಂಡ್ ಆ ಕಂಡೀಷನ್ಸ್ಗಳು ರಾಷ್ಟ್ರವನ್ನು ಬೆಳೆಯೋದಕ್ಕೆ ಮಾರಕ ಆಗಿರ್ತವೆ. ಸೊ ಹಾಗೆ ಇರುವಂತಹ ಸಂದರ್ಭದಲ್ಲಿ IMF ಸಾಲವನ್ನು ಪಡ್ತಾ ಇರುವಂತಹ ಭಾರತ ಬರೀ ಒಂದೇ ಸರಿ 1991 2013 ಇದ್ದಂತಹ ಕರೆನ್ಸಿ ಕ್ರೈಸಿಸ್ನ ಸಂದರ್ಭದಲ್ಲೂ ನಾವು ಸಾಲವನ್ನು ತಗೊಂಡಿರಲಿಲ್ಲ. ಆದರೆ ಬಾಂಗ್ಲಾದೇಶ್, ಪಾಕಿಸ್ತಾನ್ ಮತ್ತು ಶ್ರೀಲಂಕಾ ಒಂದಕ್ಕಿಂತ ಹೆಚ್ಚಿನ ಬಾರಿ ಸಾಲವನ್ನು ಪಡ್ಕೊಂಡಿದ್ದಾವೆ ಅನ್ನುವಂಥದ್ದು ಆ ರಾಷ್ಟ್ರಗಳು ಆರ್ಥಿಕವಾಗಿ ಸೋತಿರುವಂತಹ ವ್ಯವಸ್ಥೆಯನ್ನು ಹೇಳಿಕೊಡುತ್ತದೆ. ಹೇಗೆ ಇದು ಭಾರತಕ್ಕೆ ಸಾಧ್ಯವಾಯಿತು? ಯಾಕೆ ಭಾರತ ಬೇರೆ ಸುತ್ತಲಿರುವಂತಹ ರಾಷ್ಟ್ರಗಳ ಹಾಗೆ ಆರ್ಥಿಕವಾಗಿ ಹಿಂದೆ ಬಿದ್ದಿಲ್ಲ ಅನ್ನುವಂಥದ್ದನ್ನು ನೋಡಿದಾಗ, ಮೊದಲನೇ ಹಂತದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಂಬಂಧಗಳು ಗಟ್ಟಿ ಮತ್ತು ಒಂದಿಷ್ಟು ರಿಸರ್ವ್ ಇರುವಂಥದ್ದು. ರಾಜ್ಯಗಳು ತಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚಿಸುವಂತಹ ಕಡೆಗೆ ಪ್ರಯತ್ನಗಳನ್ನು ನಡೆಸುವಂಥದ್ದು, ಹಾಗೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥದ್ದು. ಅದರಿಂದಾಗಿ ದೇಶದಲ್ಲಿ ಒಂದು ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲು ಸಾಧ್ಯವಾಗಿರುವಂಥದ್ದು. ಎರಡನೇ ಹಂತದಲ್ಲಿ ಭಾರತ ತನ್ನ ಆರ್ಥಿಕ ವ್ಯವಸ್ಥೆಯನ್ನು ಒಂದೇ ಕ್ಷೇತ್ರದ ಮೇಲೆ ಡಿಪೆಂಡ್ ಮಾಡಿಲ್ಲ. ಅಂದರೆ ನಾವು ಬರೀ IT ಕ್ಷೇತ್ರದ ಮೇಲೆ ಡಿಪೆಂಡ್ ಆಗಿದ್ದರೆ 2008 ಸಬ್ಪ್ರೈಮ್ ಕ್ರೈಸಿಸ್ನಲ್ಲಿ ಭಾರತ ಮುಳುಗೋಗಬೇಕಿತ್ತು. ಯಾಕಂದರೆ ಒಂದು ಕಡೆ ಬಾಂಗ್ಲಾದೇಶ್ ನೋಡಿದಾಗ ತನ್ನ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಟೆಕ್ಸ್ಟೈಲ್ಸ್ ಮೇಲೆ ಡಿಪೆಂಡ್ ಮಾಡಿದೆ. ಯಾವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಟೆಕ್ಸ್ಟೈಲ್ ಬಿದ್ದು ಹೋಗುತ್ತೋ ಬಾಂಗ್ಲಾದೇಶ್ ಆಟೋಮೆಟಿಕಲಿ ಪಾಪರ್ ಆಗುತ್ತೆ. ಹಾಗೆ ಭಾರತ ಒಂದೇ ಒಂದು ಕ್ಷೇತ್ರದ ಮೇಲೆ ಡಿಪೆಂಡ್ ಆಗಿ ತನ್ನ ವ್ಯವಸ್ಥೆಯನ್ನು ನಡೆಸ್ತಾ ಇಲ್ಲ. ಡೈವರ್ಸಿಫೈಡ್ ಆದಂತಹ ಇಂಡಿಯನ್ ಎಕಾನಮಿ ಇವತ್ತು ಭಾರತವನ್ನು ಗಟ್ಟಿಪಡಿಸೋದ್ರ ಕಡೆಗೆ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ ಅನ್ನುವಂಥದ್ದು. ಇದಲ್ಲದೆ ಮೂರನೇ ಅತಿ ಮುಖ್ಯವಾದಂತಹ ಪಾಯಿಂಟ್, ಭಾರತದ ಸಂವಿಧಾನ ದೇಶದ ಆರ್ಥಿಕ
ವ್ಯವಸ್ಥೆಯನ್ನು ಗಟ್ಟಿಪಡಿಸುವಂತಹ ಕಡೆಗೆ ಒಂದು ಪ್ರಯತ್ನ ಹಾಗೂ ಶಕ್ತಿಯನ್ನು ಒದಗಿಸ್ತಾ ಇರುವಂಥದ್ದು. 1970ರಲ್ಲಿ ಇಂಡಿಯನ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ಒಂದಿಷ್ಟು ಆರ್ಥಿಕ ವ್ಯವಸ್ಥೆ ಹೊಡೆತ ತಿಂದಿತ್ತು ಅನ್ನೋದು ಬಿಟ್ಟರೆ ಇದುವರೆಗೂ ಆರ್ಥಿಕ ವ್ಯವಸ್ಥೆ ಭಾರತದ ಸಂವಿಧಾನದಲ್ಲಿ ಇರುವಂತಹ ಪ್ರಾವಧಾನಗಳ ಒಂದಿಷ್ಟು ಅನ್ಸ್ಟೇಬಲ್ ನೇಚರಿಂದಾಗಿ ಆಗಿಲ್ಲ ಅನ್ನುವಂಥದ್ದು. ಸೊ ಭಾರತದ ಸಂವಿಧಾನವು ಇದುವರೆಗೂ ಬದಲಾಗದೇ ಇರುವಂಥದ್ದು ಈ ದೇಶದ ಒಂದು ಬಹುದೊಡ್ಡವಾದಂತಹ ಬುನಾದಿ ಹಾಗೂ ಶಕ್ತಿ ನಮ್ಮ ದೇಶದ ಸಂವಿಧಾನಕ್ಕೆ ಪೂರ್ವಜರು ಕೊಟ್ಟಿರುವಂಥದ್ದು. ಒಂದಿಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂತಹ ಲೇಖಕರು ಹೇಳುವ ಹಾಗೆ ಯಾವುದೇ ಒಂದು ಕಾಲೋನಿಯಲ್ ಭಾರತ ಅಥವಾ ಕೊಲೋನಿಯಲ್ ರಾಷ್ಟ್ರ ಆವರೇಜ್ ಕಾನ್ಸ್ಟಿಟ್ಯೂಷನನ್ನು ಸ್ಟೇಬಲ್ ಆಗಿ ನಡೆಸಲು ಸಾಧ್ಯವಾಗೋದು 17 ವರ್ಷ. ಆದರೆ ಭಾರತ ಇನ್ನೊಂದು 2-3 ದಿನ ಆದರೆ 75 ವರ್ಷಗಳ ಇತಿಹಾಸವನ್ನು ರಚಿಸಲಿದೆ. ಈ 75 ವರ್ಷದ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ನಾವು ಒಂದು ದಿನವೂ ಸಹ ಸಂವಿಧಾನವನ್ನು ಬದಲಾಯಿಸುವ ಆಲೋಚನೆ ಹಾಗೂ ಮಾಡಬೇಕಾಗಿರುವಂತಹ ಚಿಂತನೆಯನ್ನು ಮಾಡಿಲ್ಲ. ಹಾಗೆ ಇರುವಂತಹ ಕಾರಣಕ್ಕೆ ಇವತ್ತು ಭಾರತ ಸೌತ್ ಏಷ್ಯಾದಲ್ಲಿ ಇರುವಂತಹ ತನ್ನ ಅಕ್ಕಪಕ್ಕಲಿನ ರಾಷ್ಟ್ರಕ್ಕಿಂತಲೂ ಹೆಚ್ಚಿನ ಶಕ್ತಿ ಹಾಗೂ ಹೆಚ್ಚಿನ ಸಾಮರ್ಥ್ಯವನ್ನು ತೋರಿಸಲು ಸಾಧ್ಯವಾಗ್ತಾ ಇರುವಂತಹ ಮಾಹಿತಿಯನ್ನು ಬಹುಮುಖ್ಯವಾಗಿ ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್, ಸೆವರಲ್ ಸ್ಟೇಟ್ಸ್ ಫಾಲ್ ಬಿಹೈಂಡ್ ಟಾರ್ಗೆಟ್ಸ್ ಇನ್ ಜಲ್ ಜೀವನ್ ಮಿಷನ್. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಜಲ್ ಜೀವನ್ ಮಿಷನ್ನ ಕಾರ್ಯಕ್ರಮ ಅಥವಾ ಈ ಒಂದು ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದಂತೆ ದೇಶದಲ್ಲಿ ಯಾವ ರೀತಿ ಪ್ರೋಗ್ರೆಸ್ಸನ್ನು ಕಾಣ್ತಾ ಇದ್ದೀವಿ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಚರ್ಚೆ. ಈ ಒಂದು ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿ ಉಪಯೋಗವಾಗುವಂತಹ ಮಾಹಿತಿ ಆಗಿರುತ್ತದೆ. ಮೊದಲನೇ ಹಂತದಲ್ಲಿ ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ವಿಷಯ ಜಲ್ ಜೀವನ್ ಮಿಷನ್ ಅಂದರೆ ಏನು. 2019ರಲ್ಲಿ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು 2024ರವರೆಗೆ ದೇಶದ ಪ್ರತಿಯೊಂದು ಮನೆಯಲ್ಲೂ ಗ್ರಾಮೀಣ ಮನೆಯಲ್ಲಿ ಪೈಪ್ಡ್ ವಾಟರ್ ಸಪ್ಲೈಯನ್ನು ಕೊಡುವಂತಹ ಉದ್ದೇಶವನ್ನು ಇಟ್ಕೊಂಡಿತ್ತು. ರೂರಲ್ ಹಾಗೂ ಪೈಪ್ಡ್ ಇವು 3-4 ಫ್ಯಾಕ್ಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. 2019ರಲ್ಲಿ ಶುರು ಮಾಡಿದಂತಹ ಈ ಒಂದು ಕಾರ್ಯಕ್ರಮ 2024ರಷ್ಟೊತ್ತಿಗೆ ದೇಶದ ಪ್ರತಿಯೊಂದು ಗ್ರಾಮೀಣ ಮನೆಯಲ್ಲಿ ಪೈಪ್ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತಹ ಮೂಲ ಉದ್ದೇಶದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಲಾಗಿತ್ತು. ಇವತ್ತು ದೇಶದಲ್ಲಿ 52.08% ಮನೆಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಸಫಲವಾಗಿ ಸಮರ್ಪಕವಾಗಿ ಪೂರೈಸಲು ಸಾರ್ಥಕರಾಗಿದ್ದೀವಿ. ಆದರೆ ಈ ಒಂದು ಕಾರ್ಯಕ್ರಮ 100% ಏನು ಅಂದ್ಕೊಳ್ಳಲಾಗಿತ್ತು ಅದು ಯಾಕೆ ಸೇರಲು ಅಥವಾ ಹೋಗಲು ಸಾಧ್ಯವಾಗಿಲ್ಲ. ಒಂದಿಷ್ಟು ಭಾಗಗಳಲ್ಲಿ ಸರಿಯಾದ ಸೋರ್ಸ್ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲು ಎಲ್ಲಿಂದಾದರೂ ನೀರು ತರುವ ಅವಶ್ಯಕ ಇರುತ್ತದೆ. ಆ ಸೋರ್ಸ್ ಸಿಗದೇ ಇರುವಂಥದ್ದು ಅಥವಾ ಸರಿಯಾಗಿ ಇರದೇ ಇರುವಂಥದ್ದು ಒಂದಿಷ್ಟು ಸಮಸ್ಯೆಗೆ ಪ್ರಾಬ್ಲಮ್ ಆಗಿರುವಂಥದ್ದು ಅಥವಾ ಒಂದಿಷ್ಟು ಸಮಯದಲ್ಲಿ ಅಂತರವನ್ನು ಸೃಷ್ಟಿಸಿರುವಂಥದ್ದು. ಇದಲ್ಲದೆ ಸರ್ಕಾರದ ಕಡೆಯಿಂದಲೂ ರಾಜ್ಯ ಸರ್ಕಾರಗಳು ತನ್ನ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸದೇ ಇರುವಂಥದ್ದು ಸಹ ಒಂದಿಷ್ಟು ಸಮಸ್ಯೆಗೆ ಅಥವಾ ಈ ಒಂದು ಕಾರ್ಯಕ್ರಮವನ್ನು ಪೂರಕವಾಗಿ ಸಮರ್ಪಕವಾಗಿ ಸಾಗಿಸಲು ಸಾಧ್ಯವಾಗದೇ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ಯಾವ ಸಮಸ್ಯೆಗಳು ಅಥವಾ ಫೋಕಸ್ ಸ್ಟೇಟ್ಸ್ ಅಂತಲೇ ಒಂದಿಷ್ಟು ರಾಜ್ಯಗಳನ್ನು ಪಟ್ಟಿ ಮಾಡಿಕೊಂಡು ಸೋರ್ಸ್ಗಳ ಸಮಸ್ಯೆಯನ್ನು ಪರಿಹರಿಸುವಂತಹ ಕಡೆಗೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಕೆಲಸಗಳನ್ನು ಮಾಡಲಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಬಹುಮುಖ್ಯವಾಗಿ ಹೇಳಲು ಪ್ರಯತ್ನಿಸುತ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ಎ ಲಾ ವಿಥೌಟ್ ಎ ಫ್ಲಾ. ಈ ಆರ್ಟಿಕಲಲ್ಲಿ ಮಾತಾಡ್ತಾ ಇರುವಂತಹ ವಿಷಯ ಅಬಾರ್ಷನ್ಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿರುತ್ತದೆ. ಈ ಅಬಾರ್ಷನ್ಗೆ ಸಂಬಂಧಿಸಿದಂತೆ ನ್ಯೂಸ್ ಇವತ್ತಲ್ಲ ಶುರುವಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಹಿಂದಿನ ನ್ಯೂಸ್ ಪಾಟ್ ಅನಾಲಿಸಿಸ್ಗಳಲ್ಲೂ ಸಹ ನಾನು ಚರ್ಚೆ ಮಾಡಿದ್ದೆ. ಇಲ್ಲಿ ಚರ್ಚೆ ಮಾಡ್ತಿರುವಂತಹ ವಿಷಯ ಮುಖ್ಯವಾಗಿ ವಲ್ನರಬಲ್ ಸೆಕ್ಷನ್ ಆಫ್ ಸೊಸೈಟಿ ಎಂಪವರ್ಮೆಂಟ್ನ ಬಗ್ಗೆ ಆಗಿರೋದ್ರಿಂದ ನಮಗೆ UPSC ಜನರಲ್ ಸ್ಟಡೀಸ್ ಪೇಪರ್ 2 ಸೋಷಿಯಲ್ ಜಸ್ಟಿಸ್ನ ಅಡಿಯಲ್ಲಿ ಈ ಒಂದು ಟಾಪಿಕನ್ನು ನಾವು ಬಹುಮುಖ್ಯವಾಗಿ ನೋಡುವಂಥದ್ದು. ಏನಾಗಿತ್ತು ಅಂತ ಸಂಕ್ಷಿಪ್ತವಾಗಿ ನೋಡಿದಾಗ, 25 ವಯಸ್ಸಿನ ಒಂದು ಹುಡುಗಿ ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ಅವರು 20 ವಾರಕ್ಕಿಂತ ಹೆಚ್ಚಿನ ಗಡುವು ಆಗಲೇ ದಾಟು ಹೋಗಿತ್ತು. ಈಗ ಅವರು ಗರ್ಭಪಾತವನ್ನು ಮಾಡಿಸಬೇಕು ಅಂತಹ ಸಂದರ್ಭದಲ್ಲಿ ಇದು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಆ್ಯಕ್ಟ್ 1971 ಹಾಗೂ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ರೂಲ್ಸ್ 2003ರ ಅಡಿಯಲ್ಲಿ ಇದು ಪ್ರಾವಧಾನ ಇರಲಿಲ್ಲ. ಮೊದಲನೇ ಹಂತದಲ್ಲಿ ಈ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸೀಸ್ ಆ್ಯಕ್ಟ್ 1971ರ ಅಡಿಯಲ್ಲಿ 20 ವಾರದವರೆಗೂ ಅಬಾರ್ಷನ್ ಮಾಡುವಂತಹ ಪ್ರಾವಧಾನವನ್ನು ಕೊಡಲಾಗಿತ್ತು. 2003ರಲ್ಲಿ ಇನ್ನೂ ಹೆಚ್ಚಿನ ಬಾಡಿಲಿ ಇಂಟಿಗ್ರಿಟಿ, ಹೆಣ್ಣು ಮಕ್ಕಳಿಗೆ ತನ್ನ ಸ್ವ ಇಚ್ಛೆಯಿಂದ ತನಗೆ ಬೇಕಾಗಿರುವಂತಹ
ಗರ್ಭಧಾರಣೆಯನ್ನು ಮಾಡುವಂಥದ್ದು ಬೇಕಾಗಿಲ್ಲದರೆ ತೆಗೆಬಹುದಾದಂತಹ ಪ್ರಾವಧಾನವನ್ನು ಈ ಒಂದು ರೂಲ್ಸ್ 2003 ಬದಲಾಯಿಸಿ 24 ವಾರಕ್ಕೆ ಏರಿಕೆ ಮಾಡಲಾಯಿತು. ಆದರೆ ಈ ರೂಲ್ಸ್ನಲ್ಲಿ ಬರೀ ಮದುವೆ ಆದಂತಹ ಅಥವಾ ಮ್ಯಾರಿಡ್ ಕಪಲ್ಸಿಗೆ ಮಾತ್ರ ಪ್ರಾವಧಾನವಿದ್ದಂಥದ್ದು. ಆ ಒಂದು ಕಾರಣಕ್ಕೆ 20-24 ವಾರದ ನಡುವೆ ಇದ್ದಂತಹ ಈ 25 ವರ್ಷದ ಹೆಣ್ಣು ಮಗು ತನ್ನ ಗರ್ಭಪಾತವನ್ನು ಲೀಗಲಿ ಮಾಡಿಸಲು ಸಾಧ್ಯ ಇರಲಿಲ್ಲ. ಆ ಕಾರಣಕ್ಕೆ ಅವರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಆ ನಿಟ್ಟಿನಲ್ಲಿ DY ಚಂದ್ರಚೂಡ್ ಮತ್ತು JB ಪರ್ದಿವಾಲ ಇಬ್ಬರು ನ್ಯಾಯಾಧೀಶರು ಈ ಒಂದು ಅಸಮಾನತೆ ಏನಿದೆಯೋ ಕಾನೂನಿನಲ್ಲಿ, ಅವರು ಮದುವೆ ಆಗಿರಲಿ ಆಗಿರದೇ ಇರಲಿ, ದೇಶದ ಪ್ರತಿಯೊಂದು ಹೆಣ್ಣು ಮಗುವಿಗೂ ಮೂಲಭೂತ ಹಕ್ಕಾದಂತಹ Article 14 ಅಡಿಯಲ್ಲಿ ಸಮಾನವಾದಂತಹ ಹಕ್ಕನ್ನು ದೇಶದ ಎಲ್ಲ ಮಹಿಳೆಯರಿಗೆ ಒದಗಿಸುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಆ ಹೆಣ್ಣು ಮಗುವಿಗೆ 24 ವಾರ ಆದರೂ ಸಹ ಅವರ ಆರೋಗ್ಯದ ದೃಷ್ಟಿಯನ್ನು ಪರಿಗಣನೆಗೆ ತಗೊಂಡು ಅಬಾರ್ಷನಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂತಹ ಒಂದು ಜಜ್ಮೆಂಟ್ ಏನಿತ್ತು ಅದು ದೇಶದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಸೃಷ್ಟಿ ಮಾಡಿತ್ತು ಅನ್ನುವಂತಹ ವಿಷಯವನ್ನು ಇಲ್ಲಿ ಬಹುಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಗೆಳೆಯರೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.